ಅತ್ಬಿಡೋ ಅತ್ಬಿಡೋ ಪ್ಲೀಸ್ ಅತ್ಬಿಡೋ, ಐ ಲವ್ ಯು ಐ ಲವ್ ಯು, ಅತ್ಬಿಡೋ ಸ್ಲೋ ಆಗ್ಬಿಡ ಕಣೋ ಅತ್ಬಿಡೋ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಮೋಡನ, ಯಪ್ಪ ದೇವ್ರೆ, ಇಲ್ಲಿ ನೋಡಿ, ಇಲ್ಲಿ ಮೋಡ ನೋಡಿ, ಇಲ್ಲಿ ನಂಗೆ ಕೈ ಸಿಗ್ತದೆ ಆ ಲೆವೆಲಲ್ಲಿ ಐತೆ ಗೈಸ್, ಅಲ್ಲಿ ಮೋಡ ನೋಡಿ, ಅಲ್ಲೇ ಯಪ್ಪ ಗೈಸ್. ಇದಕ್ಕಾದರೂ ವಿಡಿಯೋನ ಶೇರ್ ಮಾಡಿ, ಸ್ವಲ್ಪ ವ್ಯೂಸ್ ತನ್ನಿ ಗೈಸ್, ಈ ಒಂದು ಸಾಹಸಕ್ಕಾದ್ರೂ. ದೇವ್ರೆ ದೇವ್ರೆ ದೇವ್ರೆ, ಅಯ್ಯೋ ಅಯ್ಯೋ ಅಯ್ಯೋ, ಯಾವ ಲೆವೆಲಲ್ಲಿ ಇದ್ದೀವಿ ಗೈಸ್ ಈಗ, ಅಯ್ಯೋ ಯಪ್ಪ ಯಾವ ಪ್ಲೇಸಲ್ಲಿ ಇದ್ದೀವಿ ಗೈಸ್ ನಾವು, ಅಯ್ಯಯ್ಯೋ ಮೋಡ ಮುಟ್ಟ ಲೆವೆಲಿಗೆ ಬಂದಿದ್ದೀವಿ ಗೈಸ್. ಮೋಸ್ಟ್ ಹೈಯೆಸ್ಟ್ ಮೋಟರಬಲ್ ಪಾಸ್ ಆಫ್ ದ ವರ್ಲ್ಡ್, ಅಂದರೆ ಪ್ರಪಂಚದಲ್ಲೇ ಅತಿ ಎತ್ತರವಾದ. ಹಾಯ್ ಗೈಸ್, ಸಲಾಂ ನಮಸ್ತೆ ಗೈಸ್. ಇವತ್ತಿನ ಈ ವಿಡಿಯೋ ಪೂರ್ತಿ ನೋಡಿ, ಯಾಕೆಂದರೆ ಈ ವಿಡಿಯೋ ತುಂಬ ಲೆಂತ್ ಇದೆ. ಲೆಂತ್ ಇರೋದು ಅಂತ ಹೇಳಿದ್ರೆ, ಹೋಗ್ತಾ ಇರೋ ಜಾಗನೂ ಅದೇ ಥರ ಇದೆ. ಹೆಚ್ಚು ಕಮ್ಮಿ 90 ಕಿಲೋಮೀಟರ್ ಹೋಗುವಾಗ ನನಗೆ ತೊಗೊಂಡಿದೆ. ನಾವು ಹೋಗುವಾಗ ಸ್ವಲ್ಪ ಬೇರೊಂದು ಹಿಲ್ ಇದೆ, ಫೋಟಿಲಾ ಪಾಸ್. ಫೋಟಿಲಾ ಪಾಸ್ ಎವಿ ಟಫೆಸ್ಟ್ ಪಾಸ್ ಅಂತ ಹೇಳ್ಬೋದು. ನಮ್ಮ ಉಮ್ಲಿಂಗ್ಲಾ ಪಾಸ್ ಹತ್ತೋದಕ್ಕಿಂತನೂ ಟಫೆಸ್ಟ್ ಪಾಸ್ ಅಂತ ಹೇಳಿದ್ರೆ ಫೋಟಿಲಾ ಪಾಸೇನೆ. ಅಷ್ಟು ಟಫ್ ಪಾಸ್, ಆ ಥರ ಒಂದು ಇದರಲ್ಲಿ ಘಾಟಲ್ಲಿ ಹತ್ಕೊಂಡು ಹೋಗಿದ್ದೀನಿ. ಸ್ವಲ್ಪ ಲೇಟ್ ಆಗ್ಬೋದು ವಿಡಿಯೋ, ಅದರಿಂದ ದಯವಿಟ್ಟು ವಿಡಿಯೋಲ್ಲಿ ಪೂರ್ತಿ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಜಾಗಕ್ಕೆ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ, ಅದು ಈ ಗಾಡಿ ತೊಗೊಂಡು ಹೋಗಿದ್ದೀನಿ ಅಂತ ಹೇಳಿದ್ರೆ, ನೀವು ವಿಡಿಯೋನ ಪೂರ್ತಿ ನೋಡಿ. ಹಾಯ್ ಗೈಸ್, ಸಲಾಂ ನಮಸ್ತೆ, ವೆಲ್ಕಮ್ ಟು ಎನ್ ಟಿ ಪಿರಿಯಡ್ಸ್ ಗೈಸ್. ಇವತ್ತು ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ, ಇಲ್ಲಿಂದ ಅಂದರೆ ಆನ್ಲೈನ್ ಇದ್ದೀನಿ ಈಗ. ಇಲ್ಲಿಂದ ಈಗ ಹೋಗ್ತಾ ಇರೋದು ಉಮ್ಲಿಂಗ್ಲಾ, ಉಮ್ಲಿಂಗ್ಲಾ ಪಾಸ್ ಅಂತ ಹೇಳ್ಬಿಟ್ಟು ವರ್ಲ್ಡಲ್ಲಿ ಹೈಯೆಸ್ಟ್ ನಂಬರ್ ಒನ್ ಪೀಕ್, ಅದು ನಂಬರ್ ಒನ್ ಟಾಪಲ್ಲಿರೋಂಥ ವೆಹಿಕಲ್ಗಳು ಓಡಾಡೋಂಥ ನಂಬರ್ ಒನ್ ಟಾಪಲ್ಲಿರೋಂಥ ಒಂದು ಜಾಗ ಉಮ್ಲಿಂಗ್ಲಾ ಟಾಪ್ ಅಂತ ಬರುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಇವತ್ತು ಉಳ್ಕೊಂಡಿದ್ದು ಇಲ್ಲಿ ಒಂದು ಹೋಮ್ಸ್ಟೇಲಿ. ತುಂಬಾ ಒಂದು ಪೀಕ್ ಆಗಿರೋಂಥ ಜಾಗ ಹೋಮ್ಸ್ಟೇ. ಹೆಸರು ಹೋಮ್ಸ್ಟೇ ಹೆಸರು ಇದೆ ಇಲ್ಲಿ. ನಮ್ಮ ದೀದಿನ ಕೇಳೋಣ, ಏನು ಹೆಸರು ಅಂತ. ದೀದಿ, ಅಪ್ಪ ಹೋಮ್ಸ್ಟೇ ಕಾ ನಾಮಕೆ? ಮಿಲ್ಕಿ ವೇ. ಹಾಂ ಓಕೆ, ಮಿಲ್ಕಿ ವೇ ಹೋಮ್ಸ್ಟೇ ಅಂತ ಬಿಟ್ಟಿದೆ. ತುಂಬ ಚೆನ್ನಾಗಿದೆ. ಇದು ಡೈನಿಂಗ್ ಹಾಲು ರೂಮ್ ಅಲ್ಲಿ ಒಳಗಡೆ. ಇದು ಇಲ್ಲಿಂದ ದೀದಿ ತಿಂಡಿ ಎಲ್ಲ ರೆಡಿ ಮಾಡ್ತಾ ಇದಾರೆ. ತಿಂಡಿ ತಿಂದ್ಬಿಟ್ಟು ಇಲ್ಲಿದ್ದೆ ಭಾಗ ಹೊರಡ್ತೀವಿ. ಹೊರಟು ಉಮ್ಲಿಂಗ್ಲಾ 2-3 hours, 4 hours ಅಂತ, 4 hours 4 ಗಂಟೆ ಟೈಮ್ ಇಟ್ಕೊಳ್ಳಿ. ಮೂರು ಗಂಟೆ ಟೈಮ್ ಸಾಕು, 3 ಗಂಟೆ ಟೈಮು ಉಮ್ಲಿಂಗ್ಲಾ. ಅದಾದಮೇಲೆ ಅಲ್ಲಿಂದ ಮತ್ತೆ ರಿಟರ್ನ್ ಬಂದು ಇಲ್ಲಿಂದ ಮ್ಯಾಕ್ಸಿಮಮ್ ಆದಷ್ಟು ಡೌನ್ ಇಳಿತೀವಿ. ಇವತ್ತು ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ನೆಟ್ವರ್ಕ್ದು ನಾಮೋ ನಿಶಾನ್ ಇರಲ್ಲ, ನೆಟ್ವರ್ಕನ್ನು ಹೆಸರು ಇಲ್ಲಿ ಹೇಳಬಾರ್ದು. ಬನ್ನಿ ಈಗ ಹೊರಡೋಣ ಇಲ್ಲಿಂದ. ನಿನ್ನೆ ರಾತ್ರಿ ತುಂಬಾ ಒಂದು ಒಳ್ಳೆ ಒಂದು ಇದು ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಅರ್ಧ ಚಂದ್ರನ ಕ್ಲಿಯರಾಗಿ, ಏನು ಸ್ಯಾಟಲೈಟಲ್ಲೆಲ್ಲ ಏನು ತೋರಿಸ್ತಾರೋ ಅದೇ ಥರ ಕ್ಲಿಯರಾಗಿ ವಿಡಿಯೋ ಮಾಡಿರೋಂಥದ್ದು ಇದೆ, ಅದನ್ನು ನಿಮ್ಗಳಿಗೆ ಹಾಕ್ಕೊಡ್ತೀನಿ. ನೋಡೋಣ ಬನ್ನಿ ಹೋಗೋಣ. ಏಯ್ಸ್, ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇದಕ್ಕೆ ಅಂದರೆ ಇಲ್ಲಿಂದ ನಾವು ಉಮ್ಲಿಂಗ್ಲಾ ಹೊರಡ್ತಾ ಇದ್ದೀವಿ. ಇವರು ಈಗ ಪಾಪ ಮುಂಬೈಯಿಂದ ಬಂದಿದ್ದು, ಇವರು ಪ್ಯಾಕೇಜಲ್ಲಿ ಬಂದಿದ್ದರಿಂದ ಉಮ್ಲಿಂಗ್ಲಾ ಎಲ್ಲ ಕ್ಯಾನ್ಸಲ್ ಆಗಿದೆ. ಇವರು ರಿಟರ್ನ್ ಹೋಗ್ತಾ ಇದ್ದಾರೆ ಇಲ್ಲಿಂದಲ್ಲೇ. ಇವರಿಗೆ ನಾಳೆ ಬೆಳಗ್ಗೆ ಫ್ಲೈಟ್ ಇದೆ, ಅದರಿಂದ ಇವರು ಹೋಗ್ತಾ ಇದ್ದಾರೆ. ಅವರು ಮುಂಬೈ ಇವರು. ಈಗ ನಮ್ಮ ಬಾಯ್ಸ್, ಏನು ಬಾಯ್ಸ್ ಕಂಡೀಷನ್? ಓಕೆ ಬಾಯ್ ಬಾಯ್ ಸರ್, ವಿಡಿಯೋ ಬನ್ನಾರೋ ಬಾಯ್. ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವಿತ್ ಸರ್. ಓಕೆ, ಟೇಕ್ ಯು ಲರ್ನಿಂಗ್ ಸಮಥಿಂಗ್ ನ್ಯೂ. ದೇಖೋ ನೆಕ್ಸ್ಟ್ ಪ್ಲಾನ್ ಕರೋ, ಇಸಿ ಪೇ ಪ್ಲಾನ್ ಕರೋ. ಹಿಮಾಚಲ ಹೋಗಿ, ಹಿಮಾಚಲ ಆ ರೇ ತು ಇಸ್ ಪೇ ಲೇಕೆ ಆ ಜಾವ್, ಕೋಯಿ ಟೆನ್ಷನ್ ನಹೀ, ಆರಾಮ್ ಸೆ ಲೇಕೆ ಆ ಜಾವ್. ಆಪ್ ದೋನೋ ಆಯೆಂಗೇ ತೋ ಭಿ ಮುಜೆ ಡ್ರೀಮ್ ಟ್ರೂ ಹೋನೆ ವಾಲೆ ಹೈ, ಎಕ್ಸೆಸ್ 25 ಆಲ್ರೆಡಿ ಘರ್ ಪೆ. ವೈಸ್ ಕ್ಯಾಮ್ರಾ ಈಗ ಹೊಸ ಸೆಟಪ್, ಅದರಿಂದ ಆ್ಯಂಗಲ್ ಈಗಿದೆ ಏನು ಅನ್ನೋದು ಗೊತ್ತಿಲ್ಲ, ನೋಡ್ತೀನಿ. ಈಗ ಒಂದು ವಿಡಿಯೋ ಮಾಡಿ ನೋಡಿದ್ರೆ ಸ್ವಲ್ಪ ಗಾಡಿ ಓಡಿಸ್ ನೋಡಬೇಕು, ಅದರಿಂದ ಗೊತ್ತಾಗೋದು. ಯಪ್ಪ ಇಷ್ಟೊತ್ತು ಇಲ್ದಿರೋದು ಈಗೇನಕ್ಕೆ ಈ ಥರ ಆಯ್ತೈತೆ? ಈಗ ನಮ್ಮ ಗೆಸ್ಟ್ ಹೌಸಿಂದ ರೋಡಿಗೆ ಬರ್ತಾ ಇದ್ದೀವಿ. ಈಗ ಉಮ್ಲಿಂಗ್ಲಾ ಕಡೆಗೇನೆ ಹೊರಟಿರೋದು ಈಗ.
ತುಂಬ ಲೇಟ್ ಆಯಿತು, ಹುಡುಗರು ತುಂಬ ಲೇಟ್ ಮಾಡ್ಬಿಡ್ತಾರೆ ಎದ್ದೇಳೋಕ್ಕೆ ರೆಡಿ ಆಗೋಕ್ಕೆ, ಅದರಿಂದ ಸ್ವಲ್ಪ ಲೇಟ್ ಆಯಿತು. ಈಗ ಮುಂಬ್ಲಿಂಗ್ಲಾ ಹೋಗಿ ಪ್ರಪಂಚದ ಅತಿ ಎತ್ತರವಾದ ಜಾಗ ಮುಂಬ್ಲಿಂಗ್ಲಾ ಟಾಪ್, ಅಲ್ಲಿಗೆ ಹೋಗಿ ಅಲ್ಲೆಲ್ಲೂ ಒಂದು ಅಂಗಡಿ ಇದೆ ಅಂತ ಹೇಳಿದ್ರು. ಎಲ್ಲಿ ನೆನ್ನೆ ಪೆಟ್ರೋಲ್ ಹಾಕಿದ್ದು ಫುಲ್ ಇದಾಗಿತ್ತು, ಅದರಿಂದ ಒಂದು ಸ್ವಲ್ಪ ಇದಾಗಿದೆ, ಅಲ್ಲ ಇದಾಗಿದೆ ಅಂದರೆ ಮಿಸ್ಸಿಂಗ್ ಹೊಡಿತಾ ಇದೆ, ಅದು ಏರ್ ಲಾಕ್ ಆಗುತ್ತಲ್ಲ ಆ ಒಂದು ಇದರಿಂದ ಮಿಸ್ಸಿಂಗ್ ಹೊಡಿತಾ ಇದೆ. ನಾನೀಗ ಈ ಟಾಪನ್ನು ಹತ್ತಾ ಇದ್ದೀನಿ, ಅತಿ 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 ಫುಲ್ ಟಾಪಿಗೆ ಬಂದು ಹೆಚ್ಚು ಕಮ್ಮಿ ಟಾಪಿಗೆ ಬಂದಿದ್ದೀವಿ, ಬಂದಿದ್ದೀನಿ ಈಗ. ಇಲ್ಲಿ ನೋಡಿ ಬಂದಿರೋ ದಾರಿ ನೋಡಿ ಹೇಗಿದೆ ಅಂತ, ಅಲ್ಲಿಂದ ಏನು ವಿಚಿತ್ರ ಆಗೈಸಿದ್ವು ನೋಡು, ಅಯ್ಯಪ್ಪ ಸೂಪರ್ ಆಗಿದೆ ಮಾತ್ರ. ಇಲ್ಲಿ ರಿಟರ್ನ್ ಹೋಗುವಾಗ ರೋಡ್ದು ವೀಡಿಯೋ ಮಾಡ್ತೀನಿ, ಯಾಕೆ ಅಂತ ಹೇಳಿದ್ರೆ ಈಗ ತುಂಬ ಲೇಟ್ ಆಗುತ್ತೆ, ಸ್ಲೋ ಇರುತ್ತೆ ಗಾಡಿ, ತುಂಬ ಸ್ಲೋ ಇರುತ್ತೆ, 20-30 ಆ ರೇಂಜಿಗೆ ಬಂದುಬಿಡುತ್ತೆ. ಇಲ್ಲಿ ನೋಡಿ ಅಲ್ಲಿ ಕೆಳಗಡೆ ತನಕ ರೋಡ್ ಕಾಣಿಸ್ತಾ ಇದೆಯಾ, ಅಲ್ಲಿಂದ ಇಲ್ಲಿ ಬಂದು ಅಪ್ಪ ಬಸ್ ಜೊತೆಗೆ ಇಲ್ಲಿ ನಿಂತಿದ್ದೀನಿ. ಈಗ ಇನ್ನೂ ಇದೇ ಥರ ಹತ್ತಿ ಹೋಗಬೇಕು, ಹೋಗೋಣ ಅಂದ್ಕೊಂಡೆ, ತುಂಬ ಶಾರ್ಟ್ ಆಗ್ತಿತ್ತು ಬಟ್ ಬೇಡ ಅಂದ್ಕೊಂಡು ಇಲ್ಲೇ ಬಂದೆ. ಅಲ್ಲೇ ಬಂದಿದ್ರೆ ಆಗ್ತಿತ್ತು ಗೈಸ್, ಇಲ್ಲೂ ಸ್ಪೀಡ್ ಅಷ್ಟೇ, ಅಲ್ಲಾದರೂ ಇದೇ ಸ್ಪೀಡಲ್ಲೇ ಹೋಗ್ಬೋದಿತ್ತು. ಮತ್ತೆ ಬೇಡ ಅಂದ್ಕೊಂಡು ಸುಮ್ಮನೆ ಬಂದೆ. ಹೋಯ್ತಾರದಂತೂ ಸ್ಲೋನೇ, ಸ್ವಲ್ಪ ಸ್ಲೋನೇ ಹೋಗ್ತಾ ಇರೋದು, ಯಾಕೆಂದರೆ ಇಲ್ಲಿ ಫುಲ್ ಅಪ್ಪು ಗೈಸ್. ಇದು ಕ್ಯಾಮ್ರಾದಲ್ಲಿ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಬಟ್ ಫುಲ್ ಅಪ್ಪೇನ ನೋಡಿ ಅಲ್ಲಿ ಬೆಟ್ಟನ. ಹಂಗೆ ಹೋಗಿ 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 ಹಂಗೆ ಕ್ರಾಸ್ ಮಾಡಿ ಮತ್ತೆ ಹೋಗಿ ಮತ್ತೆ ಒಂದು ಲೆವೆಲ್ಗೆ ಹೋಗಿ ಅಲ್ಲಿಂದ ಮತ್ತೆ ಪುನಃ ಹತ್ಬೇಕು ಗೈಸ್. ನೋಡಿ ಅಪ್ಪ ಹತ್ತುತ್ತಾ ಇರೋದು ನಮ್ಮ ಅಕ್ಕಿ, 60-70 ಹತ್ತುತ್ತವನೆ, ಪರವಾಗಿಲ್ಲ ಈಗ ಕೆಳಗಡೆಯಿಂದೆಲ್ಲ ಹತ್ತುತ್ತಾನೆ ಇರಲಿಲ್ಲ. ಇಲ್ಲಿ ಇನ್ನೂ ದೊಡ್ಡ ಅಪ್ಪು ಬಟ್ ಓಡ್ತವನೆ, ಒಂದೊಂದ್ಸಲ ದಮ್ ಕಟ್ಬಿಡ್ತಾನೆ, ಅದೇ ಒಂದು ಬೇಜಾರಾಗುತ್ತೆ. ಇಲ್ಲಿ ನೋಡಿ ಸ್ಪೀಡ್ ಪಿಕಪ್ ಆಗಿ ಬಂತು ಅನ್ನುವಾಗ ಈ ಥರ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಎಷ್ಟು ಅಂತ ಮಲಗ್ಸೋಕ್ಕಾಗುತ್ತೆ ಗಾಡಿ, ಅದು ಈ ಥರ ಯೂ ಟರ್ನು, ಯೂನು ಬೆಂಡ್ ಮಾಡ್ದಂಗೆ ಐತೆ, ರ ಅಂತ ಬರ್ದಂಗೆ. ಇಲ್ಲಿ ನೋಡಿ 30 ಬಂತು, ಪಿಕಪ್ ತಗೋತಾವನ. ಅಕ್ಕಿ 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 ಅಲ್ಲ ಸುಲ್ತಾನ್, ಸಾರಿ ಹೇರೆ ಮೇರೆ ಸುಲ್ತಾನ್, ಬಾಗೋರೆ ಬಾಗೋರೆ ಸುಲ್ತಾನ್ ಬಾಗ. ಏನು ಏನು ವ್ಯೂ ಗೈಸ್ ಇದು ನೋಡಿ, ಅಲ್ಲಿ ಅವರೆಲ್ಲ ಮುಂದೆ ಹೋಗಿದ್ದಾರೆ, ಅವ್ರದ್ದೆಲ್ಲ ವೀಗ್ ಗಾಡಿಗಳು ಗೈಸ್, ಒಂದು ಎಕ್ಸ್ಪಲ್ಸು, 2 ಹಿಮಾಲಯನು, 2 ಎಲ್ಲ ಅಡ್ವೆಂಚರು ಗಾಡಿಗಳು, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಆರಿಸ್ಕೊ ಹೋಗ್ಬೋದು. ಹೋಗ್ತಾರೆ ಹೋಗ್ಲಿ ಬಿಡಿ ಗೈಸ್, ನಾವು ಆರಾಮಾಗಿ ಹೋಗೋಣ. ಈ ಥರ ನಾವೀಗ ಹೋಗ್ತಾ ಇರೋದು ಗೈಸ್ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಜಾಗಕ್ಕೆ, ವಾಹನಗಳು ಓಡಾಡುವಂಥ ಗಾಡಿಗಳು ಓಡಾಡುವಂಥ ಪ್ರಪಂಚದಲ್ಲೇ ಅತಿ ಎತ್ತರವಾದ ಒಂದು ಜಾಗ, ಇಡೀ ಪ್ರಪಂಚದಲ್ಲಿ, ದೇಶದಲ್ಲಲ್ಲ ಪ್ರಪಂಚದಲ್ಲೇ ವರ್ಲ್ಡ್ ಹೈಯೆಸ್ಟ್ ಮೋಟರಬಲ್ ಮೋಸ್ಟ್ ಹೈಯೆಸ್ಟ್ ಪಾಸ್ ಆಫ್ ದ ವರ್ಲ್ಡ್, ಅಂದರೆ ಪ್ರಪಂಚದಲ್ಲೇ ಅತಿ ಎತ್ತರವಾದ ಗಾಡಿಗಳು ಓಡಾಡುವಂಥ ಒಂದು ಜಾಗ ಅಂತ ಅರ್ಥ. ಇಲ್ಲಿ ನೋಡಿ ಬೆಟ್ಟಗಳಲ್ಲೇ ಇನ್ನೇನೂ ಇಲ್ಲ ಗೈಸ್, ಯಪ್ಪ ಉಜ್ಜುತ್ತ ಗೈಸ್. ಇಲ್ಲಿ ಫುಟ್ರಶ್ ಇದೆ ನೋಡಿ,
ಕಾಣಿಸ್ತಾ ಇದೆಯಾ ಈ ಫುಟ್ರೆಸ್ಟ್ ವಿದ್ಯುತ್ ಒಗೆಯೋ? ಸ್ಲೋ ಮಾಡೋದು ಸ್ಲೋ ಆಗ್ಬಿಡ್ತದೆ ಈಗ ನೋಡಿ, ಒಂಚೂರು ಪಿಕಪ್ ಆಯ್ತು ಈಗ. ಅದರಿಂದ ಸ್ಲೋ ಮಾಡೋಕ್ಕೂ ಆಗಲ್ಲ. ಗ್ಲೌಸು ಹಾಕಿಲ್ಲ ನಾನು, ಯಾಕೆಂದರೆ ಗ್ಲೌಸ್ ಹಾಕಿದ್ರೆ ಫೋನ್ ಆಪ್ರೇಟ್ ಮಾಡೋಕ್ಕಾಗಲ್ಲ, ಕ್ಯಾಮ್ರಾ ವರ್ಕ್ ಮಾಡೋಕ್ಕಾಗಲ್ಲ, ಇದೆಲ್ಲ ಪ್ರಾಬ್ಲಮ್ಮು. ಅದರಿಂದ ಗ್ಲೌಸು ಹಾಕಿಲ್ಲ. ಓಕೆ, ಈಗ ಫ್ರೇಮ್ ಸರಿಯಾಗಿದೆ ಅಂದ್ಕೊಂಡಿದ್ದೀನಿ, ನೋಡೋಣ. ದಮ್ ಕರ್ತಾವನೆ ಗೈಸ್, ದಮ್ ಕರ್ತಾವನೆ ಕರ್ತಾವನೆ ದಮ್ ಕರ್ತಾವನೆ. ಈ ನನ್ನ ರೈಡಿಗೆ ಸ್ಪಾನ್ಸರ್ ಮಾಡಿದಂಥವ್ರು, ಮಾಡ್ತಾ ಇರೋಂಥವ್ರು ಸೈಯದ್ ಸಲಾಂ ಅಂತೇಳಿ, ಬೆಂಗಳೂರು ಬೊಮ್ಮನಹಳ್ಳಿ ಕಾರ್ಪೊರೇಟರ್ ಜೊತೆಗೆ ಸಿನಿಮಾ ಪ್ರೊಡ್ಯೂಸರ್ ಕೂಡ. ಅವರು ಬಿ ಜೆ ಪಿಲಿ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಏನೋ ಪೋಸ್ಟಿಂಗ್ ಇದೆ ಅವ್ರದ್ದು. ಬಿ ಜೆ ಪಿ ಕಾರ್ಪೊರೇಟರ್ ಕೂಡ ಬೆಂಗಳೂರು ಇದೆ. ಯಾಕೆ ಒಂಚೂರು ನೋಯ್ತಾ ಇರಂಗೈತಲ್ಲ, ಎಡವಟ್ ಆಯ್ತದ? ಇಲ್ಲಿ ನೋಡಿ ಗೈಸ್, ರೈಟಿಗೆ ಟರ್ನ್ ತೊಗೊಂಡು ಬರುವಾಗ ಫುಲ್ ಸ್ಪೀಡ್ ಪಿಕಪ್ ಆಯ್ತದೆ, ಲೆಫ್ಟಿಗೆ ತೊಗೋತೀನಿ ಅಂದಾಗ ತೊಗೊಂಡಾಗ ಸ್ಪೀಡ್ ಡೌನ್ ಆಗೋಯ್ತದೆ. ಅದು ಏನು ಅಂತ ಗೊತ್ತಾಯ್ತಾ ಅಲ್ವಲ್ಲ, ಯಾಕೆ ಹಿಂಗಾಯ್ತೈತೆ? ಲೆಫ್ಟಿಗೆ ರೈಟಿಗೆ ತೊಗೊಂಡ್ರೂ ಅಪ್ಪೇನೇ ಇದು, ಆದ್ರೂ ಪಿಕಪ್ ಆಯ್ತದೆ. ಲೆಫ್ಟಿಗೆ ಯೂ ಟರ್ನ್ ತೊಗೊಂಡು ಬರ್ತಾ ಇದ್ದೀನಿ ಅಂದರೆ ಇದು ಬರೋಕೆ ಆಯ್ತಲ್ಲ ಅಪ್ಪ, ಏನಂತಾರ ಆಶ್ಚರ್ಯ. ಸೈಯದ್ ಸಲಾಂ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೆ ಈ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನನ್ನ ಈ ರೈಡಿಗೆ ಸ್ಪಾನ್ಸರ್ ಮಾಡ್ತಾಯಿದ್ದಾರೆ. ಮೊದಲನೇದಾಗಿ ಸ್ಪಾನ್ಸರ್ ಮಾಡ್ತಾಯಿದ್ದಾರೆ, ಹಾಗೆಯೇ ಸುದೀಪ್ ಬ್ಯಾಂಗ್ಳೂರ್ ಅವರು. ಅವರು ಒಬ್ಬ ವೆಹಿಕಲ್ ಡೀಲರ್, ಒಬ್ಬ ಬಿಸ್ನೆಸ್ ಮ್ಯಾನ್, ವೆಹಿಕಲ್ ಡೀಲರ್ ಕೂಡ. ಒಳ್ಳೊಳ್ಳೆ ಗಾಡಿಗಳು ಅವ್ರ ಹತ್ರ ಸಿಗುತ್ತೆ, ಅವ್ರ ನಂಬರು ಕೊಡ್ತೀನಿ. ಅವರು ಕೂಡ ಈ ರೈಡಿಗೆ ಸ್ಪಾನ್ಸರ್ ಮಾಡಿದ್ದಾರೆ. ಜೊತೆಗೆ ಸೈಯದ್ ಸಲಾಂ ನಮ್ಮ ಬೊಮ್ಮನಹಳ್ಳಿ ಕಾರ್ಪೊರೇಟರ್ ಬೆಂಗಳೂರು, ಜೊತೆಗೆ ತುಂಬ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದಂಥ ನಿರ್ಮಾಪಕರು ಕೂಡ ಇದ್ದಾರೆ. ಯಾ ಎಲ್ಲೋದ್ರಪ್ಪ ಇವು? ಗೈಸ್, ರೋಡ್ ವೀಡಿಯೋ ರಿಟರ್ನ್ ಬರುವಾಗ ಮಾಡ್ತೀನಿ ಗೈಸ್, ಈಗ ಮಾಡಿದ್ರೆ ಸರಿಯಾಗಲ್ಲ, ಯಾಕೆಂದರೆ ತುಂಬ ಲೇಟ್ ಆಗುತ್ತೆ. ನೋಡಿ ಮಧ್ಯೆ ಏನಾದರೂ ಒಳ್ಳೊಳ್ಳೆ ಸೀನ್ ಇದ್ದರೆ ಅದನ್ನು ತೋರಿಸ್ತೀನಿ, ರೋಡ್ ವೀಡಿಯೋನ ರಿಟರ್ನ್ ಬರುವಾಗ ಮಾಡ್ತೀನಿ. ಈಗ ಅಲ್ಲಿ ಹಳ್ಳ ನೋಡಿ, ಬಂದಿದ್ದು ಆ ಕಡೆಯಿಂದ ನೋಡಿ, ರೋಡ್ ಕಾಣಿಸ್ತಾ ಇರ್ಬೋದು, ಆ ಕಡೆಯಿಂದ ಬಂದಿದ್ದು. ಈಗ ಹತ್ತಬೇಕಾಗಿರೋದು ನೋಡಿ, ಗೋಡೆ ಇದ್ದಂಗೆ ಐತೆ, ಎದುರುಗಡೆ ಕಾಣಿಸ್ತೈತೆ ಅಲ್ವಾ, ಗೋಡೆ ಕಂಡಂಗೆ ಕಾಣಿಸ್ತೈತೆ ನೋಡಿ. ಅಲ್ಲಿ ಅಲ್ಲಿ ಗೆರೆ ಕಾಣಿಸ್ತೈತೆ ಗೋಡೆ ಮೇಲೆ, ಬೆಟ್ಟದ ಮೇಲೆ. ಆ ಬೆಟ್ಟನ ಹತ್ಬೇಕು ವಯಸ್ಸು. ಈಗ ನನಗೀಗ ಭಯ ಐತೈತೆ, ಅಲ್ಲಿಂದ ಕೆಳಗೆ ನೋಡಿ ಹಂಗೆ. ವಾ ದೇವ್ರೆ, ಇಡೀ ಗೈಸ್. ಇಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಆ್ಯಕ್ಟಿವ್ ಎಲ್ಲ ಹತ್ತಿದೆ ಅಂತ, ಬಟ್ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ. ಇದುವರೆಗೂ ನನಗೆ ಅನ್ನಿಸ್ತಾ ಇಲ್ಲ ಆ್ಯಕ್ಟಿವ್ ಹತ್ತುತ್ತೆ ಅಂತ. ಎಕ್ಸೆಸ್ಸು ಇಷ್ಟು ಪರ್ಫೆಕ್ಟ್ ಕಂಡೀಷನ್ ಗಾಡಿನೂ ಸ್ವಲ್ಪ ಪ್ರಾಬ್ಲಮ್ ತಗೋತೈತೆ, ದಮ್ ಕೆಡ್ತೈತೆ ಅಂದರೆ ಆ್ಯಕ್ಟಿವ್ ನನಗೆ ಡೌಟೇನೆ. ಇನ್ನು ಕೆಲವರು ಫೇಮ್ಗೋಸ್ಕರ ಗಾಡಿಲೆಲ್ಲ ಹಾಕ್ಕೊಂಡು ತೊಗೊಂಡೋಗಿ ಅಲ್ಲಿ ತೊಗೊಂಡೋಗಿ ತೋರಿಸಿರ್ತಾರೆ, ಕೆಳಗಡೆಯಿಂದ ಗಾಡೀಲಿ ಹಾಕ್ಕೊಂಡೋಗಿರ್ತಾರೆ, ಆಮೇಲೆ ಅಲ್ಲೋಗಿ ಇಳಿಸ್ಬಿಟ್ಟು ಓಡಿಸ್ಬಿಟ್ಟು ಒಂದು ರೌಂಡ್ ತಿರುಗಿಸ್ಬಿಟ್ಟು ತೋರಿಸಿರ್ತಾರೆ. ಅದು ಕೆಲವರು ಮಾಡ್ತಾರೆ, ಆ ಥರನ ಬಂದಿರ್ಬೋದು ಅಷ್ಟೇ. ಅದಲ್ಲದೆ ಇದುವರೆಗೂ ಚಿಕ್ಕ ಸ್ಕೂಟ್ರ್ಗಳು ಯಾವುದು ಬಂದಿರೋದು
ಎಲ್ಲೂ ನೋಡಿಲ್ಲ. ಓಕೆ ನೋಡೋಣ, ಹಾಗಾದ್ರೆ ಬಂದಿದ್ರೆ ಓಕೆ. ಬಟ್ ಕರ್ನಾಟಕದಿಂದ ಒಂದು ಸ್ಕೂಟರ್ ಬರ್ತಾ ಇರೋದು ಇದೇ ಫಸ್ಟ್ ಟೈಮ್ ಅನ್ಕೋತೀನಿ. ಆ ಕಡೆ ನನಗೆ ಸೈಡಿಗೆ ಹೋಗಿ ಧೈರ್ಯ ಬರ್ತಾ ಇಲ್ಲ ಗೈಸ್. ಏ ಅಪ್ಪ, ಅಯ್ಯಯ್ಯೋ, ಏನಪ್ಪ ಗೈಸ್ ಇದು? ಹಾಂ, ಹಾಗೇನೆ ಈಗ ಅಪ್ಪತ್ವಾಗ ಗಾಡಿನ ಫುಲ್ ಎಕ್ಸಲೇಟರ್ ಕೊಟ್ಟು ಇಟ್ಕೋಬಾರ್ದು, ಅವಾಗ ಹತ್ತಲ್ಲ ಗಾಡಿ. ಸ್ಪೀಡು ಒಂದು ಲಿಮಿಟ್ ಸ್ಪೀಡಲ್ಲಿ ಅಲ್ಲೇ ನಿಂತ್ಕೊಳುತ್ತೆ, ಎಕ್ಸಲೇಟರ್ ರೈಸಿಂಗಲ್ಲಿ ಇರುತ್ತೆ, ತುಂಬಾ ಇದಿರುತ್ತೆ, ಅದು ಗಾಡಿನೂ ಹತ್ತಲ್ಲ ಬೇಗ, ಪಿಕಪ್ ಸಿಗಲ್ಲ ನಿಮಗೆ, ಗಾಡಿಗೂ ಅದು ತೊಂದರೆನೇ, ದಮ್ ಕಟ್ಟುತ್ತೆ ಗಾಡಿ. ಅಯ್ಯಪ್ಪ, ಹಾಗೇನೆ ನೋಡಿ ಗೈಸ್, ಕೆಳಗಡೆ ನೋಡಿ, ನನಗಂತೂ ರಾವ್ ಬೆಳೆದು ಕೂತಿದ್ದೀನಿ. ನೋಡೋಣ ಇನ್ನು ಏನೇನು ಸಿಗುತ್ತೆ ಅಂತ. ಓಕೆ ಅದ್ರ ಮಧ್ಯದಲ್ಲಿ ಈ ಥರ ಇದೆಲ್ಲ ಬಿದ್ದಿರುತ್ತೆ ಕಲ್ಲುಗಳೆಲ್ಲ, ಸಾರಿ ಗೈಸ್, ಕಲ್ಲುಗಳೆಲ್ಲ ಬಿದ್ದಿರುತ್ತೆ. ಅಯ್ಯೋ 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 ಅಯ್ಯಪ್ಪ. ಈಗ ಕೆಲವರು ಇದನ್ನು ಕಂಪೇರ್ ಮಾಡ್ಬೋದು, ನಮ್ಮ ಸತ್ಯಮಂಗಲ ಘಾಟಿಲ್ವಾ, ಆ ಘಾಟಿಲ್ವಾ, ಈ ಘಾಟಿಲ್ವಾ, ಚಾರ್ಮಡಿ ಘಾಟಿಲ್ವಾ ಅಂತೆಲ್ಲ. ಬಟ್ ಈ ಲೆವೆಲ್ಗಿಲ್ಲ, 100% ಈ ಲೆವೆಲ್ಗಿಲ್ಲ. ಇದರದ್ದು 10 ಭಾಗನೂ, 10 ಅಂತಲ್ಲ, 100ರಲ್ಲಿ 1 ಭಾಗ ಇಲ್ಲ ಅಂತ ಹೇಳ್ಬೋದು ಗೈಸ್. ಇದರಲ್ಲಿ 100ರಲ್ಲಿ 1 ಭಾಗ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಒಂದು ಭಯಾನಕ ಘಾಟ್ ಸೆಕ್ಷನ್ ಗೈಸ್. ಅಯ್ಯಯ್ಯಪ್ಪ, ಇಲ್ಲಿ ಸ್ಲೈಡಿಂಗ್ ಆಯ್ತಾ ಇದೆ. ಇದನ್ನು ಏನಾದರೂ ಮಾಡಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇವರಿಗೆ. ಆ ಕಡೆಯಿಂದೇನ ಸ್ಪೀಡಾಗಿ ಗಾಡಿಗಳು ಬಂದುಬಿಟ್ರೆ ಏನಪ್ಪ ಮಾಡೋದು? ಅಯ್ಯೋ 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 ಇಲ್ಲ, ಅನ್ನೋ ಒಂದು ಇದು ಬರುತ್ತೆ, ಪ್ಲೇಸ್ ಬರುತ್ತೆ, ಅಲ್ಲಿಂದ ಮತ್ತೆ ಉಮ್ಲಿಂಗ್ಲ 40-20 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ. ಈ ಕಡೆಗೆ ಇರ್ತೀನಿ ಕಣಪ್ಪ, ಆ ಕಡೆ ಹೋಗಲ್ಲ ಏನು, ಇದು ಇನ್ನೂ ಅಲ್ಲೇ ಇದ್ದೀನಿ ಸರ್. ಲೆಕ್ಕ ಹಾಕಿಯಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ಎಷ್ಟಿರಬಹುದು ಅನ್ನೋದು. ಅಯ್ಯಯ್ಯಪ್ಪ, ಯಾವ ಪ್ಲೇಸಲ್ಲಿ ಇದೀವಿ ಗೈಸ್ ನಾವು? ಅಯ್ಯಯ್ಯೋ, ಮೋಡ ಮುಟ್ಟ ಲೆವೆಲಿಗೆ ಬಂದಿದ್ದೀವಿ ಗೈಸ್. ಅಮ್ಮಡ, ದೇವ್ರೆ ದೇವ್ರೆ ದೇವ್ರೆ, ಅಯ್ಯೋ ಅಯ್ಯೋ ಅಯ್ಯೋ, ಯಾವ ಲೆವೆಲಲ್ಲಿ ಇದ್ದೀವಿ ಗೈಸ್ ಈಗ? ಯಪ್ಪ ಯಪ್ಪ, ದೇವ್ರೆ, ಇನ್ನೂ ಮೇಲೆ ಹೋಯ್ತೈತೆ ಗೈಸ್ ಇದು. ಈಗಲೇ ಈ ಲೆವೆಲಿಗೆ ಬಂದಿದ್ದೀವಿ. ಅಲ್ಲಿ ನೋಡಿ ಗೈಸ್, ಆ ಕಡೆ ಮೋಡ ಎಲ್ಲ ಕೆಳಗಡೆ ಇದೆ ಗೈಸ್. ಇದಕ್ಕಾದರೂ ವಿಡಿಯೋನ ಶೇರ್ ಮಾಡಿ, ಸ್ವಲ್ಪ ವ್ಯೂಸ್ ತನ್ನಿ ಗೈಸ್, ಈ ಒಂದು ಸಾಹಸಕ್ಕಾದ್ರೂ ಗೈಸ್. ಎಲ್ಲಿ ಇದ್ದೀನಿ ಗೈಸ್ ನಾನೀಗ? ಅಯ್ಯಪ್ಪ, ಇಮ್ಯಾಜಿನು ಮಾಡ್ಕೊಳಕ್ಕಾಗ್ತಾಯಿಲ್ಲ ಗೈಸ್. ಬೆಟ್ಟಗಳೆಲ್ಲ ನನ್ನ ಕೆಳಗಡೆ ಐತೆ ಗೈಸ್, ದೊಡ್ಡ ದೊಡ್ಡ ಬೆಟ್ಟಗಳು ನನ್ನ ಕೆಳಗಡೆ ಐತೆ, ಹಿಮ ಪರ್ವತಗಳೂ ನನಗಿಂತ ಕೆಳಗಿದೆ ಗೈಸ್. ಇಲ್ಲಿ ನೋಡಿ, ಗಾಡಿ ಹತ್ತುತ್ತಾನೆ ಇಲ್ಲ ಅಂತ ಹೇಳ್ಬೋದು. ಈ ಕಡೆಗೆ ಇರ್ತೀನಿ, ಆ ಕಡೆ ಮರಳು ಐತೆ, ಸ್ಕಿಡ್ ಆದರೆ ಕೆಳಗೆ ಬೀಳ್ತೀನಿ. ಅಯ್ಯಯ್ಯಪ್ಪ, ಇದಂತೂ ಫುಲ್ ವಿಡಿಯೋ ಮಾಡಲೇಬೇಕು ಗೈಸ್, ನೀವು ನೋಡಲೇಬೇಕು. ಇಲ್ಲಿ ಇನ್ನೂ ಹತ್ತೈದಿನ ಗೈಸ್, ಇಲ್ಲಿ ಯಪ್ಪ ಭಯ ಆಯ್ತೈತೆ ಗೈಸ್ ನನಗೆ. ಈ ಸೈಡಲ್ಲೇ ಇರ್ತೀನಿ, ರಾಂಗ್ ಸೈಡಲ್ಲೇ ಇರ್ತೀನಿ. ಆ ಕಡೆ ನಾನು ಬಂದ್ರೂ ಆ ಕಡೆ ರಾಂಗ್ ಸೈಡಲ್ಲೇ ಹೋಗಲಿ ಅವನು, ನಾನಂತ ಆ ಸೈಡ್ ಹೋಗೋದಿಲ್ಲ ಕಣಪ್ಪ. ಅಯ್ಯಯ್ಯಪ್ಪ, ಅಯ್ಯಯ್ಯೋ ಅಯ್ಯೋ, ಏನು ಗೈಸ್ ಇದು? ಇಪ್ಪತ್ತು ಸ್ಪೀಡು ಗೈಸ್, ಕರ್ದುಂಗ್ಲ ಲೋಡ್ ಹಾಕ್ಕೊಂಡು 40-50ರಲ್ಲಿ ಹತ್ತ ಗಾಡಿ, ಇಲ್ಲಿ ಬಂದು ಲೋಡೇ ಇಲ್ಲದೆ ಗಾಡಿ ಬರೀ 20ರಲ್ಲಿ ಬದೈತೆ ಗೈಸ್. ಏ ಅಪ್ಪ,
ಏನು ಸೇಫ್ಟಿನೂ ಇಲ್ಲ ಏನೂ ಇಲ್ಲ, ಅಕಸ್ಮಾತ್ ಏನೋ ಸ್ಪೀಡಾಗಿ ಬಂದು ಸ್ಲಿಪ್ ಆಯಿತು, ಸೀದಾ ಹೋಗ್ತಾರದ ಕೆಳಗಡೆಗೆ ಒಳ್ಳೆ ಬಾಡಿನೂ ಸಿಗೋದಿಲ್ಲ ಇನ್ನು. ಒಂದು ಲೆವೆಲ್ ಪ್ಲೇಸಿಗೆ ಬಂದಿದ್ದೀವಿ ಗೈಸ್. ಈಗ ಇಲ್ಲಿ ನೋಡಿ ಗೈಸ್, ಇಲ್ಲಿ ಮೋಡನ, ಯಪ್ಪ ದೇವ್ರೆ, ಇಲ್ಲಿ ನೋಡಿ, ಇಲ್ಲಿ ಮೋಡ ನೋಡಿ, ಇಲ್ಲಿ ನಂಗೆ ಕೈ ಸಿಗ್ತದೆ ಆ ಲೆವೆಲಲ್ಲಿ ಐತೆ ಗೈಸ್, ಅಲ್ಲಿ ಮೋಡ ನೋಡಿ, ಅಲ್ಲೇ ಯಪ್ಪ ಯಪ್ಪ, ಅಯ್ಯೋ ಇನ್ನೂ ಹತ್ಬೇಕಾ, ಅಯ್ಯೋ ದೇವ್ರೆ, ಇಲ್ಲಿ ನೋಡಿ ಗೈಸ್, ಇಲ್ಲಿ ಫೋಟಿಲ್ಲ, ಅಯ್ಯೋ ಅಮ್ಮ ತಣ್ಣಗೆ ಐತೆ, ಮಾತ್ರ ಗ್ಲವ್ಸ್ ಹಾಕೋಬಿಡ್ತೀನಿ ರೀ, ನೀರು ಕುಡ್ಕೊ. ಗೈಸ್ ನೋಡಿ ಗೈಸ್, ಇಲ್ಲಿ ಯಪ್ಪ ಓ ನೀಗ ಡೌನು, ಮತ್ತೆ ಈಗ ಡೌನ್ ಇಳಿಯೋದ, ಅಯ್ಯೋ ಅಯ್ಯೋ ಇನ್ನು ಡೌನ್ ಇಳಿದ್ರೆ ಮತ್ತೆ ಪುನಃ ಹತ್ಬೇಕಲ್ಲ ಅಪ್ಪಾ ದೇವ್ರೇ, ಅಯ್ಯೋ ಅಯ್ಯೋ ಯಾವುದು ರೋಡ್ ಅದು, ನಾವು ಬಂದಿದ್ದು ರೋಡ ಇಲ್ಲ ಡೌನ್ ಇಳಿಬೇಕೋ ಏನು ಅಂತ ಗೊತ್ತಾಯ್ತಲ್ವಲ್ಲ ದೇವ್ರ. ಇದು ಫೋಟಿಲ ಹೋಗಿ, ಫೋಟಿಲಿಂದ ಮತ್ತೆ ಹತ್ತಬೇಕು, ಅಯ್ಯೋ ಅಯ್ಯೋ ದೇವ್ರೇ, ಇನ್ನೀಗ ಡೌನ್ ಗೈಸಿದು. ಹಾಗೇನೆ ಈ ರೈಡಿಗೆ ಯಾರಾದರೂ ಏನಾದರೂ ಸ್ಪಾನ್ಸರ್ ಮಾಡಬೇಕು, ಇಲ್ಲ ಏನಾದರೂ ಪ್ರಮೋಷನ್ಸ್ ನನ್ನ ಚಾನಲ್ ಮುಖಾಂತರ ಏನಾದರೂ ಪ್ರಮೋಷನ್ಸ್ ಇದೆಲ್ಲ ಮಾಡಬೇಕು ಅಂದರೆ, ಅಡ್ವರ್ಟೈಸ್ಮೆಂಟ್ ಈ ಥರ ಎಲ್ಲ ಕೊಡಬೇಕು ಅಂದರೆ ಸ್ಕ್ರೀನಲ್ಲಿ ಬರ್ತಾರ ನಂಬರಿಗೆ ಕಾಲ್ ಮಾಡಿ, ಇಲ್ಲ ವಾಟ್ಸಪ್ ಮೆಸೇಜ್ ಮಾಡಿ ಇದು ಮಾಡ್ಕೋಬೋದು. ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದು ಹೇಳ್ತೀನಿ. ಹಾಗೆ ವೀಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ದಯವಿಟ್ಟು ಈ ಒಂದು ಸಾಹಸಕ್ಕಾದರೂ ದಯವಿಟ್ಟು ಆದಷ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಚಾನಲ್ಗೆ, ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ. ಈ ರೈಡಿಗೆ ಯಾರಾದರೂ ಹೆಲ್ಪ್ ಮಾಡಬೇಕು ಅನ್ನೋರು ಇದ್ರೂ ಹೆಲ್ಪ್ ಮಾಡ್ಬೋದು, ಇಲ್ಲಾಂದರೆ ಬಿಟ್ಟಂತೂ ಹೋಗೋಕ್ಕಾಗಲ್ವಲ್ಲ, ಏನಾದರೂ ಒಂದು ಮಾಡಲೇಬೇಕಾಗುತ್ತೆ. ಅಯ್ಯಯ್ಯೋ ಈ ಥರ ಜಾಗಗಳು ಈ ಥರ ಇರುತ್ತೆ, ಇದು ಸಿಕ್ಕಾಬಟ್ಟೆ ಡೇಂಜರ್ ಗೈಸ್, ಇದು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಡೇಂಜರ್. ಇದು ಅಲ್ಲೇನು ಅಂಗಡಿಯನ್ನು ಕಾಣಿಸ್ತಾ ಇದೆ, ನೋಡೋಣ ಅದು ಇಲ್ಲಿ ಅಲ್ಲಿ ಕಾಣಿಸ್ತಾ ಇರೋದು, ಬಟ್ಟು ಅದೇನು ಹತ್ರದಲ್ಲಿ ಏನಲ್ಲ, ತುಂಬ ದೂರ ಇದೆ ಅಂಗಡಿನೋ ಇಲ್ಲ ಏನೋ ಕೆಲಸದವ್ರು ಏನೋ ಸೆಡ್ ಹಾಕ್ಕೊಂಡಿದ್ದಾರಾ ಏನಂತ ಗೊತ್ತಿಲ್ಲ, ನೋಡ್ತೀನಿ ಏನೇ ಆದ್ರೂ ನೋಡೋಣ, ನೋಡ್ಬಿಟ್ಟು ಡಿಟೇಲ್ ಕೊಡ್ತೀನಿ. ಓಕೆ ಅವರುಗಳು ಹೋದ್ರು ಅನಿಸುತ್ತೆ ಗೈಸ್, ನನಗೀಗ ಅನ್ನಿಸ್ತೈತೆ ಈ ಟಾಸ್ಕ್ ಬೇಡವಾಗಿತ್ತು ನನಗೆ ಅಂತ. ಇಲ್ಲಿಂದ ರಿಟರ್ನ್ ಹೋಗೋ ಮೂಡಲ್ಲಿದ್ದೀನಿ, ರಿಟರ್ನ್ ಹೋಗೋಕ್ಕೂ ಅಲ್ಲ ತುಂಬ ದೂರ ಕೆಳಗೆ ಇಳಿದ್ಬಿಟ್ಟಿದ್ದೀನಿ, ಇನ್ನೂ ಸ್ವಲ್ಪ ದೂರ ಇಳಿಬೇಕು, ಸ್ವಲ್ಪ ದೂರ ಇನ್ನೂ ಸ್ವಲ್ಪ ದೂರ ಇದೆ ಗೈಸ್, ಮಾಡಬೇಡ ಗೈಸ್. ಈಗ ನಾನಿದ್ದೀನಿ ಚಶುಮ್ಲೆ, ಚಶುಮ್ಲೆ ಅಂತ ಬರುತ್ತೆ ಇದು, ಹೋಗ್ಲಿಕ್ಕಿಲ್ಲ ಮುಂಚೆ ಇಲ್ಲೊಂದು ಏರಿಯಾದಲ್ಲಿದ್ದೀನಿ ನೋಡಿ, ಅಲ್ಲಿ ನೀರೆಲ್ಲ ಫ್ರೀಸ್ ಆಗಿ ನಿಂತಿರೋದು ಕಾಣ್ತಾ ಇರ್ಬೋದು. ಇಲ್ಲಿ ಚಿಕ್ಕದೊಂದು ಜರ್ನೆ ಹರಿತಾ ಇದೆ ಹೊಳೆ ಥರ, ಅದರಲ್ಲಿ ನೀರು ಇದು ಐಸ್ ಫ್ರೀಸ್ ಆಗಿ ನಿಂತಿದೆ ನೋಡಿ. ಹಾಗೆಯೇ ಈ ಒಂದು ಬೆಟ್ಟಗಳ ಮಧ್ಯೆ ಇದ್ದೀನಿ, ಅಲ್ಲಿ ನೋಡಿ ಅಲ್ಲಿ ಹಿಮಾಲಯ ಪರ್ವತ ಎದುರುಗಡೆ ಕಾಣಿಸ್ತಾ ಇದೆಯಾ, ನನ್ನ ಲೆವೆಲ್ಗೆ ಇದೆ ಚಿಕ್ಕಮ್ಮ, ಅಷ್ಟು ಟಾಪಲ್ಲಿ ಇದ್ದೀನಿ ಈಗ. ಟಾಪಲ್ಲಿ ಇದೊಂದು ಸ್ವಲ್ಪ ಲೆವೆಲ್ ಪ್ಲೇಸ್, ಒಂದು ಕ್ಯಾಂಪ್ ಇದೆ ಅಲ್ಲಿ, ಆರ್ಮಿ ಕ್ಯಾಂಪ್ ಇದೆ, ಈ ಶಿಮ್ಲೆ ಅಂತ ಬರುತ್ತೆ ಇದು, ಅವ್ನು ಏರಿದ ಬರುತ್ತೆ. ಓಕೆ ತುಂಬ ಹ್ಯಾಪಿ ಮೂಮೆಂಟಲ್ಲಿ ಇದ್ದೀನಿ, ನೋಡೋಣ ಒಂದು 30 ಕಿಲೋಮೀಟರ್ ಇದೆ ಮುಲಿಗ್ಲಾ ಟಾಪ್ ತಲುಪಕ್ಕೆ, ಟ್ರೈ ಮಾಡಿ ತಲುಪೇ ತಲುಪ್ತೀನಿ ಯಾವುದೇ ಕಾರಣಕ್ಕೂ ಬಿಡಲ್ಲ.
ಗೈಸ್ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪಲ್ಸು, ಎರಡು ಹಿಮಾಲಯನು, ಒಂದು ಆಕ್ಸೆಸ್ ಕೆಫೆ ಕಾಜಿರಂಗದಲ್ಲಿ ಈಗ ಇದ್ದೀವಿ. ಇಲ್ಲಿ ನೋಡಿ ಈ ಬೋರ್ಡ್ ನೋಡಿ, ಏನಿಲ್ಲ ಬ್ಲ್ಯಾಕ್ ಬೋರ್ಡು, ಅದರಲ್ಲೊಂದು ಗೋಲ್ಡನ್ ಇಲ್ಲ ಮರದಲ್ಲಿ ಮಾಡಿರೋದು ನೇಮ್ ಪ್ಲೇಟು, ಮರದಲ್ಲಿ ಮಾಡಿರೋದು ಕೆಫೆ ಕಾಜಿರಂಗ. ಇದು ವಿನಯ್ ಅವರ್ ವೀರ್ತ, ಒಂದು ಆರ್ಮಿ ಕೆಫೆ. ಇಲ್ಲಿಗೆ ಉಮ್ಲಿಂಗ್ಲ ಬರುವಾಗ ಲಾಸ್ಟ್ ಒಂದು ಕೆಫೆ ಇದು. ಇನ್ನು ಬೇಕಿದ್ರೆ ಎಲ್ಲ ಇಲ್ಲೇ ಇದು ಮಾಡ್ಕೊಂಡು ಹೋಗಬೇಕು, ಮತ್ತೆ ಮುಂದೆ ಏನೂ ಸಿಗಲ್ಲ. ಈಗ ಇಲ್ಲಿಂದ ಮತ್ತೆ ಹೊರಡ್ತಾ ಇದ್ದೀವಿ. ಹೇಗಿದೆ ಎಕ್ಸ್ಪೀರಿಯನ್ಸ್, ಫಸ್ಟ್ ಅಲ್ವಾ? ಫಸ್ಟ್ ಅಲ್ವಾ? ಇಲ್ಲಿಗೆ ಫಸ್ಟ್ ಟೈಮ್ ತುಂಬಾ? ಫಸ್ಟ್ ಟೈಮ್. ಫಸ್ಟ್ ಟೈಮ್ ಲಡಾಖ್ ಟ್ರಿಪ್? ಫಸ್ಟ್ ಟೈಮ್. ಲಾಂಗ್ ರೈಡ್ ಫಸ್ಟ್ ಟೈಮ್? ಎಸ್, ಫಸ್ಟ್ ಟೈಮ್ ಲಾಂಗ್ ರೈಡ್ ಬಂದಿರೋದು. ಅವರೂ ಹ್ಯಾಪಿ ಅಂದರೆ ರೈಡರ್ಸಿಗೆ ಒಂದು ಇದು ಬರೋಂಥದ್ದು. ಇಲ್ಲಿ ಆಲ್ಟಿಟ್ಯೂಡ್ 15,500. ಗೈಸ್ ಇದು ನೋಡ್ತಾ ಇರ್ಬೋದು ನೀವು, ಇಲ್ಲಿ ಇಲ್ಲಿದ್ದು ಫೋಟೋ ತೆಗೆದು ಹಾಕಿದ್ರೆ ಪಕ್ಕಾ ಹೇಳೋದು ಗ್ಯಾರಂಟಿ ಎಡಿಟಿಂಗ್ ಅಂತ. ಆ ಥರ ಒಂದು ಜಾಗದಲ್ಲಿ ಬಂದು ನಿಂತಿದ್ದೀನಿ ಗೈಸ್, ಸೂಪರ್. ಬೆಟ್ಟದ ತುದಿಯಿಂದ ತುದಿಗೆ ಗಗನ ಚುಂಬಿಸಿ ನಿಂತಿದ್ದೀನಿ ಇವತ್ತು. ಉಮ್ಲಿಂಗ್ಲಾ ಇನ್ನೇನು ತಲುಪಕ್ಕಾದೆ, ಈಗ ಸ್ವಲ್ಪ ತಳಿ ತಲುಪ್ತೀನಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಐಸೆಲ್ಲ ಕರಗಿ ಕರಗಿ ಹೇಗೆ ನಿಂತಿದೆ ಅಂತ. ಇದೊಂಥರ ವಿಚಿತ್ರವಾಗಿ ಡಿಸೈನ್ ಡಿಸೈನ್ ಆಗಿ ಈ ಥರ ಫುಲ್ ದಾರಿ ಉದ್ದಕ್ಕೆ ಒಂದು ಸೈಡಲ್ಲಿ ಇದೆ, ಒಂದು ಸೈಡಲ್ಲಿ ಮಾತ್ರ, ಈ ಕಡೆ ಬೆಟ್ಟ ಸೈಡಲ್ಲಿ ಮಾತ್ರ ಇದೆ. ಈಗ ಗಾಳಿ ಬಂತು ಪುರಿತಣ್ಣ, ಕ್ಲಿಯರ್ ಸೂಪರ್. ಯಾರು ಇಲ್ಲ, ಏನೂ ಇಲ್ಲ, ಒಬ್ಬನೇ ನಿಂತಿದ್ದೀನಿ ಹಿಂಗೇನೆ. ಇನ್ನೇನು ಕೈ ಮೇಲೆ ಎತ್ತಿದ್ರೆ ಮೋಡ ಕೈ ಸಿಗುತ್ತೆ ಅನ್ನೋ ಥರ ಇದೆ. ಗೈಸ್ ಇದಂತೂ ಹೇಳಿ ಅರ್ಥ ಮಾಡ್ಸೋಕ್ಕಾಗಲ್ಲ ಗೈಸ್, ಬಂದು ಅನುಭವಿಸ್ಬೇಕು ಈ ಒಂದು ಆನಂದನ ನೋಡಿ ಗೈಸ್. ಇಲ್ಲಿ ವೈಡ್ ಆ್ಯಂಗಲಲ್ಲಿ ಸ್ವಲ್ಪ ದೂರ ಕಾಣಿಸ್ತಾ ಇದೆ, ಮೊದಲು ಹಾಕಿದ್ದೆ ಮೊದಲು ನೋಡಿ ಇದಿರಲ್ಲ ಅದು ನಾರ್ಮಲ್ ವೀಡಿಯೋ, ಇದು ವೈಡ್ ಆ್ಯಂಗಲ್ ಮಾಡ್ತಾ ಇದ್ದೀನಿ, ದೂರ ಕಾಣಿಸ್ತಾ ಇದೆ. ಇನ್ನೇನು ಕೈ ಹಾಕಿದ್ರೆ ಮೋಡ ನನ್ನ ಕೈ ಸಿಗುತ್ತೆ ಅನ್ನೋ ಒಂದು ಫೀಲಲ್ಲಿ ಇದ್ದೀನಿ. ಹಾಗೆ ಈ ಕಡೆ ಐಸು ಫುಲ್ ಟಾಪ್ ಅಂಡ್ ಟಾಪಲ್ಲಿ ಇದ್ದೀನಿ, ಇನ್ನೂ ಮೇಲೆ ಹತ್ತುತ್ತಾ ಇದ್ದೀನಿ. ಈಗ ಎಲ್ಲ ಹತ್ತಿದ್ಮೇಲೆ ಅಲ್ಲಿದು ವೀಡಿಯೋ ಹಾಕ್ತೀನಿ. ಈಗ ಇಲ್ಲಿಂದ ರೋಡ್ ನೋಡ್ಕೊಳ್ಳಿ ಗೈಸ್, ಹೇಗೆ ಹೋಗುತ್ತೆ ಅನ್ನೋದು. ಸೂಪರ್ ಆಗಿದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ, ರೋಡ್ ನೋಡ್ತಾ ಇರಿ. ಇಲ್ಲಿ ಗ್ಲೌಸ್ ಹಾಕ್ತೇ ಆಗಲ್ಲ, ಗ್ಲೌಸ್ ಹಾಕ್ತೀನಿ. ಇನ್ನು ಈ ವೀಡಿಯೋ ನಂಗೆ ಕಟ್ ಮಾಡಲ್ಲ ಗೈಸ್. ಈ ಫುಲ್ಲು ಈಗ ಉಮ್ಲಿಂಗ್ಲ ಟಾಪ್ ತಲುಪೋದು ಕಾಲು ಗಂಟೆ ಆದರೂ ಆಗ್ಬೋದು, ಕಾಲು ಗಂಟೆ ಆದರೂ ಸರಿನೇ. ನಾನು ವೀಡಿಯೋನ ಫುಲ್ ಮಾಡಿನೇ ಬಿಡೋದು, ನೋಡೋರು ನೋಡಿ ಗೈಸ್. ಆ್ಯಟಿಟ್ಯೂಡ್ ಇಶ್ಯೂ ಬಂದೇ ಬರುತ್ತೆ. ಓಕೆ, ಆಹಾ ಹಾ, ಹೇಗಿದೆ ಗೈಸ್? ಸೂಪರ್ ಆಗಿದೆ ಮಾತ್ರ, ವ್ಯೂ ನೋಡ್ತಾ ಇರಿ ಹಾಗೇನೆ. ವೈಸರು ಕವರ್ ಆಗ್ತಾ ಇದೆ, ಅದರಿಂದ ಎತ್ತಿದ್ದೀನಿ. ಸ್ಪೀಡ್ ಇಷ್ಟೇ ಹೋಗೋದು, ಅದರಿಂದ ಹೇಳಿದ್ದು. ಇನ್ನು 6 ಕಿಲೋಮೀಟರ್ 7 ಕಿಲೋಮೀಟರ್, 19,024 ಫೀಟ್ ಗೈಸ್, 19,024 ಫೀಟಲ್ಲಿ ಇದ್ದೀನಿ ಈಗ. ಗಾಡಿ ಎಳಿತಾ ಇಲ್ಲ ಗೈಸ್, ಎಳಿತಾನೆ ಇಲ್ಲ, ಜೊತೆಗೆ ಗಾಳಿ ಬೇರೆ ತಳ್ತಾ ಇದೆ ಗಾಡಿನ, ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಾರಪ್ಪ ಆಫ್ ರೋಡ್ ಓಡಿಸೋರು, ಅಯ್ಯೋ 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 ಅಯ್ಯೋ, ಆಫ್ ರೋಡು ಮಾಡಿಟ್ಟವ್ರೆ ಕಣಪ್ಪ ಇಲ್ಲಿ. ಇನ್ನೂ ಐಟಿಗೆ ಐಟಿಗೆ ಹೋಗ್ತಾ ಇದ್ದೀನಿ ಬ್ರೋ ಇನ್ ಸರ್ವಿಸ್. ಅಲ್ಲಿಂದ ಹೋಗುತ್ತೆ ದೆಮ್ಚೌಕ್, ದೆಮ್ಚೌಕ್ ಅಂದರೆ ಚೈನಾ ಬಾರ್ಡ್ರ್ ಬರುತ್ತೆ, ಅಲ್ಲಿ ಚೈನಾ ಬಾರ್ಡ್ರ್ ನೋಡ್ಬೋದು. ಬಟ್ ಅಲ್ಲಿಗೆ ಹೋಗಲ್ಲ, ಯಾಕೆಂದರೆ ಅಲ್ಲಿಗೆ ಹೋದರೆ ಮತ್ತೆ ರಿಟರ್ನ್ ಬರೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ, ಅಲ್ಲಿಂದ ಇಳಿದು ಡೌನ್ ಇಳಿದು ಹೋಗಬೇಕಾಗುತ್ತೆ. ಉಮ್ಲಿಂಗ್ಲಿಂದ ಮತ್ತೆ ಇಳಿಬೇಕು ಮತ್ತೆ ಹತ್ತಬೇಕು ಅಂದರೆ ಅದು ಸ್ವಲ್ಪ ಹಿಂಸೆ ಆಗುತ್ತೆ. ಆಫ್ ರೋಡು ಇದೆ ಅಲ್ಲಿ, ಅದು ಸ್ವಲ್ಪ ಹಿಂಸೆ ಆಗುತ್ತೆ. ಅಲ್ಲಿ ಸ್ಟೇ ಮಾಡೋದಾಗಲಿ ಇರೋದಾಗಲಿ ಮಾಡೋಕ್ಕಾಗಲ್ಲ, ಹೋದರೆ ಅಲ್ಲಿಂದ ರಿಟರ್ನ್ ಆಗಬೇಕಾಗುತ್ತೆ, ಅದರಿಂದ ಅಲ್ಲಿಗೆ ಹೋಗಲ್ಲ. ಚೂರು ಪಿಕಪ್ ತಗೋತು ಗಾಡಿ, ಈ ಕಡೆಗೆ ಹತ್ತುವಾಗ ಹಿಂಗೆ ಬಂದು ಹಿಂಗೆ ಹತ್ತುತ್ತೀನಲ್ಲ, ಆ ಟೈಮಲ್ಲಿ ಸ್ಲೋ ಆಗುತ್ತೆ ಗಾಡಿ.
ಹಿಂಗೆ ಆ ಕಡೆಗೆ ಹತ್ತುವಾಗ ಏನು ತೊಂದರೆ ಇಲ್ಲ. ಇದು ಯಾವ ಸೈಡು ನಾರ್ತ್ ಈಸ್ಟು ನೋಡಿದ್ರೆ ಹೇಳ್ಬೋದಿತ್ತು. ಅಯ್ಯಯ್ಯೋ ಇದು ತುಂಬ ದೊಡ್ಡ ಅಪ್ಪು ಗೈಸ್. ಸ್ವಲ್ಪ ದಮ್ ಕಟ್ತಾ ಇದ್ದಾನೆ. ಪ್ಲೀಸ್ ನಾ ಎಕ್ಸ್ಲೀಟ್ರ್ ಇನ್ನೂ ಇಷ್ಟು ಬಾಕಿ ಇದೆ ಗೈಸ್, ಕೊಟ್ಟರೂ ಪ್ರಯೋಜನ ಇಲ್ಲ. ಯಾಕೆಂದರೆ ಎಕ್ಸ್ಲೀಟ್ರ್ ಈ ಥರ ಕೊಡಬಾರ್ದು, ಕೊಟ್ಟಾಗ ಗಾಡಿ ದಮ್ ಕಟ್ಟುತ್ತೆ ಹೊರತು ಹತ್ತಲ್ಲ. ಇಲ್ಲಿ ನೋಡಿ ಇಷ್ಟೇ ಎಕ್ಸ್ಲೀಟ್ರಲ್ಲಿ ಹೋಗೋದು 20ರಲ್ಲೇ, ಎಕ್ಸ್ಲೀಟ್ರ್ ಫುಲ್ ಕೊಟ್ಟರು ಹೋಗೋದು 20ರಲ್ಲೇ, ಬಟ್ ದಮ್ ಕಟ್ತಾ ಇರುತ್ತೆ. ಇನ್ನು 4 ಕಿಲೋಮೀಟ್ರ್ ಬಾಕಿ ಇದೆ ಗೈಸ್. ದೆಮ್ಚೌಕ್ 31, ಅಲ್ಲಿಂದ ದೆಮ್ಚೌಕ್ 50 ಕಿಲೋಮೀಟ್ರ್ ಅಲ್ಲ 27 ಕಿಲೋಮೀಟ್ರ್ ಒಂದು ಸೈಡು ಉಮ್ಲಿಂಗ್ಲಾದಿಂದ ಗೈಸ್. ಇನ್ನು 4 ಕಿಲೋಮೀಟ್ರ್ ಬಾಕಿ ಇದೆ ಗೈಸ್. ಪ್ಲೀಸ್ ಅಕ್ಕಿ ಸುಲ್ತಾನ್, ಸುಲ್ತಾನ್ ಮೇರಿ ಜಾನ್ ಸುಲ್ತಾನ್, ಹಣೆ ಹತ್ತು ಬಿಡಮ್ಮ ಪ್ಲೀಸ್ ಪ್ಲೀಸ್. ಐ ಲವ್ ಯು ಕಣ, ಐ ಲವ್ ಯು. ಹತ್ತು ಬಿಡೋ ಹತ್ತು ಬಿಡೋ ಪ್ಲೀಸ್ ಹತ್ತು ಬಿಡೋ. ಐ ಲವ್ ಯು, ಐ ಲವ್ ಯು. ಹತ್ತು ಬಿಡೋ, ಸ್ಲೋ ಆಗಬೇಡ ಕಣ, ಹತ್ತು ಬಿಡೋ ಪ್ಲೀಸ್. ಕೈ ಕೊಡಬೇಡ, ಹತ್ತು ಬಿಟ್ರೆ ಸಾಕು, ಮತ್ತೇನು ತೊಂದರೆ ಇಲ್ಲ. ಈಗ 18,000 ಅಡಿ, 18,000 ಚಿಲ್ಲರೆ ಅಡಿ ಹತ್ತಿ ಇಳಿದು ಬಂದಿದ್ದೀನಿ. ಸಾಧನೆನೇ ಇದು ಹೇಳಬೇಕು ಅಂದರೆ. ಇಲ್ಲಿ ನೋಡಿ, ಇಲ್ಲಿ ಐಸ್ ರೋಡಲ್ಲೇ ಇದೆ. ಅಯ್ಯಪ್ಪ ಹತ್ತು ಬಿಡು ಮಾ ಬಂಗಾರಿ, ಹತ್ತು ಬಿಡು ಹತ್ತು ಬಿಡು ಹತ್ತು ಬಿಡು ಹತ್ತು ಬಿಡು. ಇಲ್ಲಿ ನೋಡಿ ಗೈಸ್, ಈಗ ಸ್ಪೀಡ್ ಮೂಮೆಂಟ್ ಸಿಕ್ತು. ಆ ಕಡೆಯಿಂದ ಬರುವಾಗ ಸ್ಪೀಡ್ ಮೂಮೆಂಟೇ ಸಿಗ್ತಾ ಇಲ್ಲ. ಅದು ಏನು ಅಂತ ಗೊತ್ತಿಲ್ಲ ಗೈಸ್. ಇದು ಡೌನ್ ಅಲ್ಲ, ಇದು ಅಪ್ಪೇನೆ, ಬಟ್ ಹತ್ತುತ್ತದೆ, ಏನು ತೊಂದರೆ ಇಲ್ಲ. 30-40 ಆ ರೇಂಜಲ್ಲಿ ಹತ್ತುತ್ತದೆ. ಒಂದು ಸೈಡಿಗೆ ಬರುವಾಗ ಸ್ಪೀಡ್ ಲೋ ಆಯ್ತಾಯ್ತು. ಅದು ಏನು ಇದ್ದೀವಿ ನೋಡಿ ಗೈಸ್, ಇಲ್ಲಿ ಆಕಾಶ ನೋಡಿ ಗೈಸ್. ಯಪ್ಪ ನಾನಂತೂ ಫುಲ್ ಹ್ಯಾಪಿ ಇಲ್ಲಿದ್ದೀನಿ. ಆಯಿತು, ಇನ್ನೊಂದು 2-3 ಕಿಲೋಮೀಟ್ರ್ ಗೈಸ್. ಪ್ಲೀಸ್ ವಿಡಿಯೋನ ಇದೇ ಥರ ಫುಲ್ ನೋಡ್ತಾ ಇರಿ. ಇದು ಉಮ್ಲಿಂಗ್ಲಾ ಟಾಪ್, ಪ್ರಪಂಚದ ಅತಿ ಎತ್ತರವಾದ ಜಾಗ ಅಂತ ಈಗ ರೆಕಾರ್ಡಲ್ಲಿದೆ. ಈಗ ಬಂದಿದ್ದಿದ್ರಲ್ಲಿ ನೋಡಿದ್ರೆ ಹಿಂದೆ ಒಂದು ಟಾಪ್ ಹೋಯಿತು, ಅದು ಹೆಚ್ಚು ಕಮ್ಮಿ ಎಲ್ಲರೂ ಗಾಡಿ ನೋಡಿ ನಗಾಡ್ಕೊಂಡು ಇದು ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ ಗೈಸ್. ಆಶ್ಚರ್ಯ ಪಡ್ತಾ ಇದ್ದಾರೆ, ಆರ್ಮಿಯವರು, ಪೊಲೀಸವರಾಗಲಿ, ಆರ್ಮಿಯವರಾಗಲಿ, ಪ್ರತಿಯೊಬ್ಬರೂ ತುಂಬಾ ಒಂಥರ ಅಪ್ರಿಷಿಯೇಟ್ ಮೂಮೆಂಟಲ್ಲೂ ಮೂಮೆಂಟ್ ಕೊಡ್ತಾರೆ. ತುಂಬಾ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ ಮಾತ್ರ. ಅಯ್ಯಾ ಸೂಪರ್ ಗೈಸ್, ಸೂಪರ್ ಅಂದರೆ ಸೂಪರ್ ಗೈಸ್. ವಾವ್ 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 ವಾವ್. ತುದಿ 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 ಬಂದಿದ್ದೀನಿ ಗೈಸ್ ಈಗ. ಅಯ್ಯಮ್ಮ ಅಲ್ಲಾದಲ್ಲಿ ಇಲ್ಲಿ ಈ ಒಂದು ಜಾಗದಿಂದ ಎಲ್ಲರಿಗೂ ನನ್ನ ಒಂದು ದೊಡ್ಡ ನಮನಗಳು, ಕೃತಜ್ಞತೆಯನ್ನ ಅರ್ಪಿಸ್ತೀನಿ. ನನ್ನ ಕನ್ನಡ ನಾಡಿನ ಜನತೆಗೆ ನನ್ನ ಕೃತಜ್ಞತೆಗಳು. ದೇವರ ಆಶೀರ್ವಾದ, ನಿಮ್ಮೆಲ್ಲರ ಅನುಗ್ರಹದಿಂದ ಇವತ್ತು ಈ ಸಾಧನೆಯನ್ನು ಸಾಧಿಸಿದ್ದೀನಿ. ಅದು ಅಪ್ಪು ಬಾಸನ್ನು ಜೊತೆಗಿಟ್ಕೊಂಡು ಇಲ್ಲಿ ತನಕ ಈ ಗಾಡಿ ತೊಗೊಂಡು ಇಲ್ಲಿ ತನಕ ಬಂದಿದ್ದೀನಿ. ಕರ್ನಾಟಕದಿಂದಂತೂ ಯಾರೂ ಇದುವರೆಗೂ ಈ ಅಚೀವ್ಮೆಂಟನ್ನು ಮಾಡಿಲ್ಲ, ನಾನು ಮಾಡಿದ್ದೀನಿ. ಕರ್ನಾಟಕದಿಂದನೇ ಮೊದಲನೇ ಬಾರಿಗೆ, ಇಂಡಿಯಾದಿಂದನೇ ಮೊದಲನೇ ಬಾರಿಗೆ ಅಂತ ಹೇಳ್ಬೋದು, ಕಂಟಿನ್ಯೂಟಿಯಾಗಿ ಗಾಡಿ ಓಡಿಸ್ಕೊಂಡು ಬಂದು ಇಲ್ಲಿ ಇನ್ನು 2 ಕಿಲೋಮೀಟ್ರ್ ಗೈಸ್ ಪ್ಲೀಸ್, ಇನ್ನು 2 ಕಿಲೋಮೀಟ್ರ್. ಅಯ್ಯೋ 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 ಅಕ್ಕಿ ಸುಲ್ತಾನ್ ಪ್ಲೀಸ್, 2 ಕಿಲೋಮೀಟ್ರ್ ಅಪ್ಪ, 2 ಕಿಲೋಮೀಟ್ರ್ ಸಾಕು, 2 ಕಿಲೋಮೀಟ್ರ್. ವಾವ್ 2 ಕಿಲೋಮೀಟ್ರ್ ಇನ್ನು. ಇಲ್ಲಿ ಎಷ್ಟು ಅಡಿ ಹೈಟಲ್ಲಿ ಇದ್ದೀನಪ್ಪ ಈಗ,
ಅಂದರೆ 1000 ಎಮ್ ಟು ರೀಚ್ ಉಮ್ಲಿಂಗ್ಲೋ, 1000 meters ಅಷ್ಟೇ ಎಮ್ಮು, ಮತ್ತು ಅಂದರೆ 1 kilometer. ಅಕ್ಕಿ ಪ್ಲೀಸ್ ಮಾ ಸುಲ್ತಾನ್, ಪ್ಲೀಸ್ 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 ಸುಲ್ತಾನ್ ಪ್ಲೀಸ್, ನೀನು ನನ್ನ ಸುಲ್ತಾನ, ಹತ್ತು ಬಿಡೋ ಸುಲ್ತಾನ್, ಹತ್ತು ಬಿಡೋ, ನಿಧಾನವಾಗಲಿ ನಿಧಾನವಾಗಿ ಹತ್ತು, ತೊಂದರೆ ಇಲ್ಲ, ಹತ್ತು ಬಿಡು ಸಾಕೋ ಪ್ಲೀಸ್ ಸುಲ್ತಾನ್, ಲವ್ ಯು. ವಾವ್, ಅಚೀವ್ ಮೂಮೆಂಟ್, ಅಚೀವ್ ಮೂಮೆಂಟ್ ಗೈಸ್, ಇದಂತೂ ಅಚೀವ್ ಮೂಮೆಂಟ್ ಗೈಸ್, ಅಚೀವ್ ಮೂಮೆಂಟ್ ಗೈಸ್ ಗೈಸ್. ವಾವ್ ಸೂಪರ್, ಉಸಿರಾಡೋಕ್ಕಾಯ್ತಲ್ಲ ಹೆಲ್ಮೆಟ್ ಒಳಗೆ, ಏಕೆಂದರೆ ಇಲ್ಲಿ ಆಲ್ಟಿಟ್ಯೂಡು ಮತ್ತು ಇಲ್ಲಿದು ಕೋಲ್ಡು, ಇದರಿಂದ ಏನಾಗುತ್ತೆ ಅಂದರೆ ಗ್ಲಾಸ್ ಕವರ್ ಆಗುತ್ತೆ. ನೋಡಿ ಗೈಸ್ ಇಲ್ಲಿ ಯಪ್ಪ ಮೇಲೆ ನೋಡಿ ಗೈಸ್, ಆಕಾಶದ ಎತ್ತರಕ್ಕೆ ನಾವಿಬ್ಬರು ಅಪ್ಪು ಜೊತೆಗೆ. ವಾವ್ ಸೂಪರ್ ಗೈಸ್, ಸೂಪರ್. ಅಪ್ಪು ಬಸ್ ಫ್ಲ್ಯಾಗನ್ನು ನಾನು ಉಮ್ಲಿಗಾದಲ್ಲಿ ಆರಿಸ್ತೀನಿ ಗೈಸ್. ಅಕ್ಕಿ ಸಾಥ್ ಕೊಟ್ಟ ಗೈಸ್, ಅಕ್ಕಿ ಸಾಥ್ ಕೊಟ್ಟ. ಇನ್ನು 1/2 kilometer ತಳ್ಕೊಂಡಾದರೂ ಹೋಗ್ತೀನಿ ಗೈಸ್, ತೊಂದರೆ ಇಲ್ಲ. ಇಲ್ಲಿ ತನಕ ತಂದವನೇ ನಮ್ಮ ಸುಲ್ತಾನ್, ನನ್ನನ್ನು ಇಲ್ಲಿ ತನಕ ಕರ್ಕೊಂಬಂದವನೇ ಅಂದಮೇಲೆ ಇನ್ನು ತಳ್ಕೊಂಡಾದರೂ ಹೋಗ್ತೀನಿ, ನನಗೆ ಟೆನ್ಷನ್ ಇಲ್ಲ. ಸೂಪರ್ ಸೂಪರ್ ಸೂಪರ್, ವಾವ್ ಸೂಪರ್ ಗೈಸ್ ಸೂಪರ್. ಅಯ್ಯಯ್ಯೋ, ಸರಿಮಾ ಸರಿಮಾ ಸರಿ ಸುಲ್ತಾನ್. ಎಕ್ಸೈಟ್ಮೆಂಟ್. ವಾ ಸೂಪರ್ ಮೂಮೆಂಟ್. ಯಾ ಸೂಪರ್ ಗೈಸ್. ಬ್ರೋ ಕೆಫೆ, ವೆಲ್ಕಮ್ ಟು ಯು ಉಮ್ಲಿಂಗ್ಲಾ. 19,724 feet. ವಾ ಬ್ರೋ, ಐ ಲವ್ ಯು. ಆಕ್ಸಿಜನ್ ಕೆಫೆ ಉಮ್ಲಿಂಗ್ಲಾ ಹಟ್, ವೆಲ್ಕಮ್ ಟು ಕೋಯ್ನೆ. ಯಾರು ಇದಾರೆ? ಹಾಂ, ಆರು ಇಲ್ಲ ಇಡೋ ಗೈಸ್. ಟಾಪ್ ಆಫ್ ದ ವರ್ಲ್ಡ್ ಬ್ರೋ ವೆಲ್ಕಮ್ಸ್ ಯು ಟು ಹೈಯೆಸ್ಟ್ ಮೋಟರಬಲ್ ಪಾಸ್ ಆಫ್ ದ ಪಾಸ್ ಇನ್ ದ ವರ್ಲ್ಡ್. ನೋಡಿ ಗೈಸ್ ಸೂಪರ್ ಸೂಪರ್. ಯಾ